ಇನ್ನು ಬೇಸಿಗೆ ಆರಂಭದಲ್ಲೇ ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಅಲೆದಾಟ ನಡೆಸುವ ಅನಿವಾರ್ಯ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿರ್ಮಾಣವಾಗಿದೆ. ಇಂದು ನಾವು ಹೇಳ್ತಾ ಇರುವ ಸುದ್ದಿ ಭೀಮಾ ನದಿ ಹರಿತಾ ಇರುವ ಚುಡಚಣ ತಾಲೂಕಿನ ನೀವರಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ನಿತ್ಯವೂ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಗ್ರಾಮದ 3ನೇ ವಾರ್ಡ್ನಲ್ಲಿನ ಹನುಮಾನ ದೇವಸ್ಥಾನದ ಹತ್ತಿರ ಇರುವ ಶುದ್ಧ ನೀರಿನ ಘಟಕ ಸ್ಥಗಿತಗೊಂಡಿದ್ದು ಜನರು ನಿತ್ಯವೂ ಕುಡಿಯುವ ನೀರಿಗಾಗಿ ಪರದಾಡುವಂತಹ ಚಿತ್ರಣ ಕಾಣುತ್ತಿದೆ. ವರ್ಷಗಳಿಂದ ಶುದ್ಧ ನೀರಿನ ಘಟಕದ ದುರಸ್ತಿ ಮಾಡಿಸದೆ ಜನರು ನೀರಿಗಾಗಿ ಕಿಲೋಮೀಟರ್ ಕ್ರಮಿಸಿ ಅಶುದ್ಧ ನೀರೇ ಕುಡಿಯುವ ಪರಿಸ್ಥಿತಿ ಪಂಚಾಯತ್ ಅಧಿಕಾರಿಗಳು ತಂದೊದಗಿಸಿದ್ದಾರೆ. ಇನ್ನು ವಾರ್ಡ್ನಲ್ಲಿ ಟ್ಯಾಂಕರ್ ಮೂಲಕವೂ ನೀರು ಪೂರೈಸ್ತಾ ಇಲ್ಲ. ಇದರಿಂದ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ಕಿಲೋಮೀಟರ್ ದೂರದಿಂದ ಸೈಕಲ್ ಹಾಗೂ ಬೈಕ್ಗಳ ಮೇಲೆ ಕುಡಿಯುವ ನೀರನ್ನ ತಂದು ತಮ್ಮ ದಾಹವನ್ನ ತೀರಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ಗ್ರಾಮಸ್ಥರು ಮಾಧ್ಯಮದೆದುರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಪಂಚಾಯತ್ ಮೆಂಬರ್ಗಳು ಚುನಾವಣೆ ಬಂದಾಗ ಮಾತ್ರ ಮತ ಕೇಳಲು ಬರ್ತಾರೆ. ವಾರ್ಡ್ ಜನರು ನೀರಿಲ್ಲದೆ ಪರದಾಡ್ತಾ ಇದ್ರು, ನಮ್ಮ ಕಡೆ ತಿರುಗಿ ನೋಡಲ್ಲ ಎಂದು ಗ್ರಾಮಸ್ಥರು ಹೇಳಿಕೊಂಡಿದ್ದಾರೆ. ನೀರ್ ಅದಾವಲ್ ರೀ, ಮತ್ತೆ ಏನು ಡೈರೆಕ್ಟ್ ಆ ಕಡೆ ಇದು ಫಿಲ್ಟರ್ ಆಗಲ್ಲ ನೀರು. ಈಗ ರೋಡಿಗೆ ನಮ್ಮ ಮನೆಗಳು ಅದಾವ್ರಿ. ನೂರಾಳ ಸಲ ಹೋಗಿ ಪಂಚಾಯತಿಗೆ ಎಷ್ಟು ಹೇಳಿದ್ರು ಸಕಟ್ ಮಾಡ್ತೀನಿ ಅಂತಾರೆ. ಇಲ್ಲಿನ ತನಕ ಯಾರು ಬಂದೇ ಇಲ್ರಿ. ಅಂದ ಬರೇ ಮಾಡ್ತೀನಿ ಅನ್ನೋದ್ರೆ ಆ ಟಾಳ ಕೊಡ್ತೀನಿ ಇಟ್ಟು ಆಳು ಕೊಡ್ತೀನಿ ಅಂತಾರೆ, ಯಾರು ಬರೋದೇ ಇಲ್ರಿ. ಅಂದ್ರೆ ಮಚ್ಚಾರ ಡೆಂಗಿ ಜ್ವರ ಅಂದ್ರೆ ಸಿಕ್ಕಾಪಟ್ಟೆ ಆಗಿಬಿಟ್ಟು. ಇನ್ನೊಂದ್ರಿ ಫಿಲ್ಟರ್ ನೀರು ಮಾಡ್ಯಾರ. ಇದ್ರ ಮುಂದೆಲ್ಲ ಗಟರ್ ನೀರು ಐತಾರ ನೋಡ್ರಿ, ಗಟರ್ ಎಲ್ಲ ಪೂರ ಪ್ಯಾಕ್ ಆಗ್ಯದ. ಏನ್ರಿ ಯಾರು ಸ್ವಚ್ಛ ಅಂತ ಹೊರಟೆ ಯಾರು ಮಾಡಕ್ ಇರಲ್ರಿ, ಯಾರು ಕೇರ್ ಅಂದ್ರೆ ಹೊಟ್ಟೆ ಮಾಡಲ್ಲ. ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ನೋಡ್ರಿ, ಅದ್ರ ನೀರೇ ಬರಲ್ರಿ. ಅದ್ರಾಗ ಹೊಟ್ಟೆ ರೀ ನೀರು ಬರ್ತಾರೆ, ಅದ್ರ ಏನೇನು ಹಾಕಿಗೆ ಸುದ್ದಿನ ನೀರಿನ ಘಟಕ ಐತಿ, ಆದ್ರೂ ಇನ್ನೂ ಬರಲ್ಲ. ಹೊಟ್ಟೆ ನೀರು ಬರಲ್ರಿ ಇದ್ರಾಗ. ಆ ನೀರು ಬಿಡೋರಿಗೆ ಅಲ್ಲಿ ಫೋನ್ ಹಚ್ಚಾರ, ಅವ್ರು ಏನಾಗ್ತಾರೆ ಪೀಡುವ ಇಲ್ಲೇ ಇದೇ ಏರಿಯಾದಾಗ ಬಿಡೋತ್ತಂದ್ರೆ ತಿಳಿಸ ಕೆಲವೊಂದು ಇರೋದಾಗ ಬಿಡ್ತಾರೆ. ಆದ್ರೆ ಈ ಇರೋದಾಗ ಬಟ್ಟೆ ನೀರಿಂದು ಸವಲತ್ತು ಅನ್ನೋದೇ ಇಲ್ರಿ. ಬಟ್ಟೆ ಹಾಂ ರೀ, ಮೂರನೇ ವಾರ್ಡ ನಾಲ್ಕನೇ ವಾರ್ಡಿಗೆ ಅಂತ ನೀರಿನ ಸವಲತ್ತು ಅಂದ್ರೆ ಬಟ್ಟೆ ಇಲ್ರಿ. ಅಂದ್ರೆ ಎರಡು ವಾರ್ಡಿಗೆ ಅಷ್ಟು ಬಿಟ್ಟು ಉಳಿಕೆಲ್ ಕಡೆ ಎಲ್ಲ ಕಡೆ ಮಾಡ್ತಾರೆ ಅವರು. ಈ ಮೂರನೇ ವಾರ್ಡ ನಾಲ್ಕನೇ ವಾರ್ಡ್ ಏನದವಲ್ರಿ, ಬಟ್ಟೆ ಸ್ವಸ್ಥ ಅನ್ನೋದೇ ಬಟ್ಟೆ ಇಲ್ರಿ. ಸ್ವಚ್ಛ ಇಲ್ರಿ, ಮತ್ತೆ ನೀರಿಂದು ಬಟ್ಟೆ ಕೇರ್ ಇಲ್ರಿ ಅವ್ರಿಗೆ. ಅಲ್ಲ ನಿಮ್ಮ ಪಂಚಾಯತ್ ಅಧಿಕಾರಿಗಳು ಇರ್ತಾರಲ್ಲ, ಎಲ್ಲಾರು ಕೇಳಿದಾರೆ. ಪಿ ಡಿ ಓ ಸಾಹೇಬ್ರು ಫೋನ್ ಹಚ್ಚಿದವ್ರಿ, ಚೇರ್ಮನ್ರಿಗೆ ಹೇಳಿದೀವಿ, ಮತ್ತೆ ಇನ್ನೊಂದು ನಮ್ಮಲ್ಲಿ ಮೆಂಬರ್ ಯಾರದಾರ ನಾಲ್ಕನೇ ವಾರ್ಡ್ ಮೆಂಬರ್ಗಳು ಅವ್ರಿಗೆ ಹೇಳಿದೇವ್ರಿ. ಯಾರಿಗೆ ಹೇಳಿದ್ರು ಕೂಡ ಯಾರು ಕೇರ್ ತೊಗೊಂಡಿಲ್ರಿ. ಒಟ್ಟಿಗೆ ಅಡ್ ತಾಪ ಆಗ್ಯದ್ರಿ, ಗಟರ್ ನೀರು ಬರುತ್ತಾವ, ಎಲ್ಲ ಬರುತ್ತಾವ, ನೀರಿನ ತಾಪ ಮಾಡ್ಕತ್ತಾರಿ, ನೀರೇ ಬಿಡಲ್ಲ. ಈಗ ಒಂದು 8 ದಿನ ಐತ್ರಿ ಈಗ ಬಳಿ ನೀರು ಬಂದವ. ಈಗ ಒಂದು ಜರ ಅನುಕೂಲ ಆಗ್ಯದ್ರಿ ನೀರಿಂದು, ತಾಪ ಮಾಡ್ಯಾರಿ. ನೀರಿಂದ ಈಗ ಬಿ ನೀರೇ ಇಲ್ರಿ ಇಲ್ಲಿ, ಒಟ್ಟು ನೀರು ಬರಲ್ಲ, ನೀರೇ ಬರಲಾಗ್ಯವ್ರಿ. ಒಟ್ಟು ಚಾಲು ಮಾಡಲ್ಲ, ಅವ್ರು ಬರಲ್ಲ ನೋಡಲ್ಲ ಏನಿಲ್ರಿ. ನೀರಿನ ಭಾಳ ತಾಪ ನಡೀರಿ ಊರಾಗ, ಗಟರ್ ಇದು ಮಾಡಲ್ಲ, ಯಾವುದಿಲ್ಲ, ಹೊಲಸಡಿ ಯಾರು ಮಾಡೋದ್ರಿ ತೊಗೊಂಡು ಅಂತ ನೀರಿನ ಭಾಳ ತಾಪ ಮಾಡ್ತಾರೆ ಇವ್ರಿಗೆ. ಅಲ್ಲ ಮತ್ತೆ ಈಗ ಎಲೆಕ್ಷನ್ ಟೈಮ್, ಎಲೆಕ್ಷನ್ ಟೈಮಿಗೆ ಬರ್ತಾರೆ. ನಾ ಮಾಡ್ತೇವೆ, ನೀವು ಮಾಡ್ತೇವೆ, ನಾ ಮಾಡ್ತೇವೆ, ನಮ್ಗೆ ಹೋಗಿರಿ, ನಿಮ್ಗೆ ಹೋಗಿರಿ ಅಂತ ಬರ್ತಾರೆ ಅವರೆಲ್ಲ. ನಾವು ಇಲೆಕ್ಷನ್ ಟೈಮ್ ಬರ್ತಾರೆ, ಒಂದು 2 ದಿನ ಮಾಡ್ತಾರೆ ಅನುಕೂಲ. ಮುಂದೆ ಮತ್ತೆ ಯಾನು ಕೇಳಲ್ಲ ಬಿಡಲ್ಲ ಏನಿಲ್ಲರಿ. ಅವ್ರು ಆರಿಸಿ ಬಂದ್ರಲ್ಲ ಕಿಮ್ಮತ್ತು ಕೊಡಲ್ಲ ಏನಿಲ್ಲ. ಅವ್ರೇ ಇರ್ತಾರೆ, ಏನು ಮಾಡಿದ್ರೆ ತೊಳ್ಬಿಡ್ರಿ ನೋಡಲ್ಲ ಏನಿಲ್ಲ. ನೀರಿನ ಬಾತ್ ಅಂದ್ರೆ ಮಾಡ್ತಾರೆ. ನಿಮ್ಮ ಹೆಸರು ರೀ? ಬಂಗಾರ್ಯಾವ ರೀ. ಬಂಗಾರ್ಯಾವ ಅಡ್ರೆಸ್ ರೀ? ಅಡ್ರೆಸ್ ನನ್ನ ಹೆಸರು. ನಮ್ಗೆ ನೀರಿಂದು ತೊಂದರೆ ಆದ್ರಿ. ಮೂರನೇ ವಾರ್ಡಿಗೆ ಒಟ್ಟು ನೀರು ಇಲ್ರಿ. ಹಳಿ ಈಗ 15 ದಿನ ಆಯ್ತ್ರಿ, ಹಳಿ ನೀರು ಬಂದವ್ರಿ, ಒಟ್ಟೆ ನೀರೇ ಇಲ್ರಿ. ಗಟರ್ ನೀರ ನಾತು ಕೂತು ನಮ್ಗೆ ಕೂಳು ಹೋಗಲಾಗ್ಯಾತ. ಗಟರ್ ನೀರ್ರಿ, ಇಲ್ಲಿ ನೀರು ಬರತ್ತೆ. ಹ್ಞೂ, ನೀರು ಬರ್ಲಿಕತ್ತಾರ ಗಟರ. ವ್ಯವಸ್ಥೆ ಇಲ್ರಿ, ಗಟರ್ ಕಟ್ಟ್ಯಾರ, ತುಂಬಿ ಹೊಂಟಾವ, ಹರ್ಲಿಕತ್ತಾವ್ರಿ ತುಂಬಿ.
ಪಂಚಾಯತಿ ಅವ್ರ ಏನ್ ಕೊಡ್ತಾರ ಇಲ್ಲ ತರ ನೀರ್ರಿ ಬರೇ ಕೊಡ್ತಾರ್ರಿ ಬರೇ ವರ್ಷ ಮಾಡ್ಕೊಡ್ತೇವ್ ಮಾಡ್ಕೊಡ್ತೇವ್ ಆತಾರ್ರಿ ಮಾಡಿಲ್ಲ ಏನತ್ತಕ ಇವತ್ತು ಮಾಡಿಲ್ರಿ ಏನ್ ಕುಡಿಯಕ್ ಅಷ್ಟೇ ಸಮಸ್ಯೆ ಐತೆ ಏನ ಬಸ್ ಎಲ್ಲ ಬಳಕಿರಿ ಕುಡಿಯೋದು ಎಲ್ಲ ಸಮಸ್ಯೆ ಆದ್ರಿ ಎಷ್ಟು ದಿವಸ ಇದು ನಿಮ್ಮ ಹೆಸರು ರೀ ನನ್ನ ಹೆಸರು ನಿಂಬೆ ಬಂದಾಗ ಬಗ್ಲಿ ಅಂತ.